ಸೂಫಿ ಸಂತರ ಶರಣರ ನಾಡು. ಈ ಶರಣರ ನಾಡಿನಲ್ಲಿರ್ತಕ್ಕಂಥ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವಂಥ ಮೈಬೂ ಸುಬಾನಿ ದರ್ಗಾ. ನೂರಾರು ವರ್ಷಗಳ ಇತಿಹಾಸ ಹೊಂದಿರುವಂಥ ಮೈಬೂ ಸುಬಾನಿ ದರ್ಗಾದಲ್ಲಿ ಸೌಹಾರ್ದಯುತವಾಗಿ ಆ ಕಾರ್ಯಕ್ರಮವನ್ನು ನಡ್ಕೊಂಡು ಬಂದಿರತಕ್ಕಂಥದ್ದು, ಇತಿಹಾಸ ಹೊಂದಿರತಕ್ಕಂಥದ್ದು, ಪರಂಪರೆ ಹೊಂದಿರತಕ್ಕಂಥದ್ದು ಮೈಬೂ ಸುಬಾನಿ ದರ್ಗಾ. ಆ ಮೈಬೂ ಸುಬಾನಿ ದರ್ಗಾ ಮೊದಲ ಪೊಲೀಸ್ ಸ್ಟೇಷನ್ ಮೊದಲ ಅಂತಕ್ಕಂಥದ್ದು ಪ್ರಶ್ನೆ ಕಾಡ್ತಾ ಇದೆ. ಮೈಬೂ ಸುಬಾನಿ ದರ್ಗಾ ಇರತಕ್ಕಂಥದ್ದು ಸುಮಾರು ನೂರಾರು ವರ್ಷಗಳ ಹಿಂದೆ ಇಲ್ಲಿರ್ತಕ್ಕಂಥ ಒಬ್ಬ ಲಾಲ್ ಸಾಬ್ ಅಂತಕ್ಕಂಥ ಒಬ್ಬ ರೈತ, ಆ ರೈತನ ಜಮೀನ್ ಸರ್ವೆ ನಂಬರ್ 255 ಇರ್ತಕ್ಕಂಥ ಜಮೀನ್ ಸರ್ವೆ ನಂಬರ್, ಅವ್ರ ಅಬ್ದುಲ್ ಸಾಬ್ ಅಂತಕ್ಕಂಥ ಅಬ್ದುಲ್ ನಬಿ ಸಾಬ್ ಅಂತಕ್ಕಂಥ ರೈತನ ಜಮೀನ್, ಅವತ್ತು ಕೂಡ ಅವ್ರ ಭೂಮಿ ನಮ್ಮ ಊರಿಗೆ ಕೊಡಲ್ಲ, ಪೊಲೀಸ್ ಸ್ಟೇಷನ್ ಕೊಡಲ್ಲ ಅಂತ ಕೂತಿರು. ಊರನ್ನ ಹಿರಿಯರಂಕರ ಮನವೊಲಿಸಿ, ಅಂದಿನ ಸರ್ಪಂಚರು ಮನವೊಲಿಸಿ, ನಮ್ಮ ಊರಿಗೆ ಒಂದು ಪೊಲೀಸ್ ಸ್ಟೇಷನ್ ಬರ್ತದೆ, ಬರಲಿ, ನಮ್ಮೂರ ಪೊಲೀಸ್ ಸ್ಟೇಷನ್ ಇರಬೇಕು, ಶಾಂತಿ ಕಾಪಾಡಬೇಕು, ಸೌಹಾರ್ದತೆಯನ್ನು ಎತ್ತಿ ಹಿಡಿಬೇಕು ಅನ್ನೋ ದೃಷ್ಟಿಕೋನದಿಂದ 300 ರೂಪಾಯಿಗೆ ಅವ್ರ ಅಂತಕರ ಭೂಮಿಯನ್ನು ಕೊಟ್ಟಿದ್ದಾರೆ. ಅವ್ರ ಭೂಮಿ ಕೊಡುವಾಗ ಕಂಡೀಷನ್ ಮಾಡಿ ಕೊಟ್ಟಿದ್ದಾರೆ ಅಬ್ದುಲ್ ನಬಿ ಸಾಬ್ ಅವರು. ಏನಂತ ಕಂಡೀಷನ್ ಮಾಡ್ಯಾರಂದ್ರೆ, ಮೈಬೂ ಸುಬಾನಿ ದರ್ಗಾ ದರ್ಶನ ಮಾಡೋಕ್ಕೆ ಯಾವ ಸಮಾಜದವರಿಗೂ ಕೂಡ ಅಡ್ಡಿಪಡಿಸಬಾರ್ದು ಅಂತಕ್ಕಂಥ ಒಂದು ಉರ್ದು ಇದರಲ್ಲಿ ಅಗ್ರಿಮೆಂಟನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದಿದೆ. ಆದರೂ ಕೂಡ ಇವತ್ತೇನಾಗ್ತಾ ಇದೆ ಅಂತ ಕೇಳಿ ಇಲ್ಲಿವರೆಗೂ ಕೂಡ ಎಲ್ಲ ಸಮಾಜದವರು, ರಟ್ಕಲ್ದಲ್ಲಿರ್ತಕ್ಕಂಥ ಎಲ್ಲ ಸಮಾಜದವರು ಆ ಮೈಬೂ ಸುಬಾನಿ ದರ್ಗಾಕ್ಕೆ ದಟ್ಟಿ ಏರಿಸ್ತಾರೆ, ಅಲ್ಲಿ ನೈವೇದ್ಯ ಕೊಡ್ತಾರೆ, ಕಂದೂರಿ ಮಾಡ್ತಾರೆ, ಇಂಥದ್ದೆಲ್ಲ ಒಂದು ಧಾರ್ಮಿಕ ಕಾರ್ಯಕ್ರಮ ನಡ್ಕೊಂಡು ಬಂದಿರತಕ್ಕಂಥದ್ದು, ಗಂಧ ಹೋಗ್ತದೆ. ಆದರೆ ಇವತ್ತು ಮೊಹರಂ ಹಬ್ಬ ಇರುವಂಥ ಸಂದರ್ಭದಲ್ಲಿ ಕೂಡ ಪೀರ್ ಹೋಗತಕ್ಕಂಥ ಸಂದರ್ಭದಲ್ಲಿ ದೇವರು ಕೂಡ ಅಲ್ಲಿ ಗೂಟಕಲ್ ಅಂತಿದೆ, ಆ ಗೂಟಕಲ್ದಲ್ಲಿ ಹೋಗಿ ಮೂಲಿಗೆ ಬೆಟ್ಟಿ ಕೊಟ್ಟು ದಪ್ಪನ ಆಗ್ತಕ್ಕಂಥ ಇದೊಂದು ಪರಂಪರೆ ಹೊಂದಿರತಕ್ಕಂಥ ಸ್ಥಳ. ಇದು ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಇವತ್ತು ಸೌಹಾರ್ದ ಧಕ್ಕೆಯನ್ನು ತರಬಾರ್ದು ಅಂತಕ್ಕಂಥ ಮನವಿಯನ್ನು ಮಾಡ್ತಿದ್ವಿ. ಪೊಲೀಸ್ ಸ್ಟೇಷನ್ಗೆ ಇವತ್ತೊಂದು ಅವರು ಕಂಪೌಂಡನ್ನು ಕಟ್ತಾ ಇದ್ದಾರೆ, ಇಲ್ಲಿವರೆಗೂ ಕಂಪೌಂಡ್ ಇರಲಿಲ್ಲ. ಕಂಪೌಂಡ್ ಕಟ್ಟೋದ್ರ ಬಗ್ಗೆ ನಮ್ಮ ತಕರಾರಿಲ್ಲ, ಕಂಪೌಂಡ್ ಕಟ್ಟ್ರಿ ಅಂತ ಹೇಳ್ತೀವಿ, ಕಂಪೌಂಡ್ ಬಗ್ಗೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ಆ ಕಂಪೌಂಡ್ ಅಲ್ಲಿ ಬಾಜು ಮೂರು ದಾರಿ ಬಿಟ್ಟಿದ್ರು, ಒಂದು ಕ್ವಾರ್ಟರ್ಸ್ಗೆ ಹೋಗ್ತಕ್ಕಂಥ ದಾರಿ, ಇನ್ನೊಂದು ಹನುಮಾನ್ ದೇವ್ರ ಗುಡಿಗೆ ಹೋಗ್ತಕ್ಕಂಥ ದಾರಿ, ಇನ್ನೊಂದು ಹಳೆ ದಾರಿ ಇರ್ತಕ್ಕಂಥದ್ದು ಕಂಟಿನ್ಯೂ ಮಾಡಿದರೆ ನಾವು ಕೇಳೋಕ್ಕೆ ಬಯಸ್ತಿದ್ವಿ. ನೀವು ಎಷ್ಟಾದರೂ ದಾರಿ ಬಿಡ್ರಿ, ನಿಮ್ದು ಏನೇನು ಊರೆಲ್ಲ ಕಂಡೀಷನ್ ಇರಲಿ, ಯಾವುದೇ ಕಾರಣಕ್ಕೂ ಮಾನವತೆ ದೃಷ್ಟಿಕೋನದಿಂದ ನಮಗೆ ಪರಂಪರೆ ಇರ್ತಕ್ಕಂಥ ಈ ದಾರಿ ಕೊಡಬೇಕು, ಈ ದಾರಿಯನ್ನು ಅಡ್ಡಿಪಡಿಸಬಾರ್ದು ಅಂತಕ್ಕಂಥ ಮಾತನ್ನು ಮನವಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಅಲ್ಲಿ ಯಾಕೆ ಅದು ಆ ದಾರಿನಿಂದ ನಾವು ಬರಲ್ಲ ಅಂತೀವಿ ಅಂದರೆ ಅದಕ್ಕೊಂದು ಕಾರಣ ಇದೆ. ಇವತ್ತು ಕಂದೂರಿ ಮಾಡಿ ನೆವದೆ ತೊಗೊಂಡು ಬರ್ತಾರೆ, ಮಾಲ್ದಿ ನೆವದೆ ತರೋರು ಇರ್ತಾರೆ, ಯಾರೋ ಅನ್ಕರ ಬಿರಿಯಾನಿ ನೆವದೆ ತೊಗೊಂಡು ಬರೋರಿರ್ತಾರೆ. ಆ ಬಿರಿಯಾನಿ ನೆವದೆ ತೊಗೊಂಡು ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಬಾಜು ಹನುಮಾನ್ ದೇವ್ರ ಗುಡಿ ಇರೋದ್ರಿಂದ ನಾಳಿನ ದಿನದಲ್ಲೂ ಕೂಡ ಮತ್ತು ಅದನ್ನು ಕೂಡ ಅವರು ಎತ್ತಿ ಕಟ್ಟಿ ಇಂಥದೆಲ್ಲ ಆಗ್ಲಿಕ್ಕತ್ತ ಅಂತೇಳಿ ಮತ್ತು ಅದೊಂದು ಕೋಮು ಗಲಭೆ ಆಸ್ಪತ್ರೆ ಕೊಡಬಾರ್ದು, ಕೋಮು ದಂಗೆಯನ್ನು ಹೇಳಬಾರ್ದು, ಕೋಮು ದಂಗೆಯನ್ನು ನಡೀಬಾರ್ದು, ನಮ್ಮೂರಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡ್ತಕ್ಕಂಥ ನಮ್ಮ ಜನ ಮೊಹರಂ ಹಬ್ಬ, ರಂಜಾನ್ ಹಬ್ಬ ಎಲ್ಲರೂ ಕೂಡ ಆಚರಣೆ ಮಾಡ್ತಕ್ಕಂಥ ಸೌಹಾರ್ದಯುತವಾಗಿ ಆಚರಣೆ ಮಾಡ್ತಕ್ಕಂಥ ನಮ್ಮ ಊರಿನ ಜನ, ಅಂಥದ್ದು ಯಾವುದೂ ಕೂಡ ಅಹಿತಕರ ಘಟನೆ ನಡೀಲಾರಂಥ ವಿಷಯ ಇದೆ. ಆ ಕಾರಣಕ್ಕಾಗಿ ಆ ಜಾಗದಲ್ಲಿ ಮುಂದೆ ನಡೆಯುವಂಥ ಘಟನೆಗೂ ಕೂಡ ಇವತ್ತೇ ಕಡಿವಾಣ ಆಗಬೇಕು, ಇಲ್ಲಿ ಕೊಡಬೇಕು, ಈ ದಾರಿಯನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಿದ್ದೀವಿ. ಆದರೆ ಇದಕ್ಕೊಂದು ಇದೇ ಕೇಳ್ತಕ್ಕಂಥದ್ದು ಕಾರಣ ಏನು ಅಂದರೆ, ಪೊಲೀಸರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಕಷ್ಟ ಆಗಿದೆ ಏನು ಅಂತಂದರೆ, ನೀವು ಇದೇನ್ನೇ ಯಾಕೆ ಕೇಳ್ತಾ ಇದ್ದೀರಿ ಅಂತಕ್ಕಂಥದ್ದು ಪ್ರಶ್ನೆಯನ್ನು ರೈಸ್ ಮಾಡ್ತಾರೆ. ನಾವು ಇದನ್ನೇ ಕೇಳೋಕ್ಕೆ ಎರಡು ಕಾರಣ ಇದೆ. ಮೊದಲನೇದಾಗಿರ್ತಕ್ಕಂಥ ಕಾರಣ, ನಂಬರ್ 1 ಆಗಿರ್ತಕ್ಕಂಥ ಕಾರಣ, ಇವತ್ತು ಪರಂಪರೆಯಿಂದ ನೂರಾರು ವರ್ಷಗಳಿಂದ ಬಂದಿರತಕ್ಕಂಥ ಅಲ್ಲಿ ಭೇಟಿ ಕೊಡ್ತಕ್ಕಂಥ ದೇವರು ಅಂದರೆ ಅದೊಂದು ಸೌಹಾರ್ದಯುತವಾಗಿ ಸೌಹಾರ್ದ ಧಕ್ಕೆ ಮಾಡಬಾರ್ದು ಅಂತಕ್ಕಂಥದ್ದು ಮನವಿ. ಅದು ಮೇಜರ್ ಕಾರಣ ಅಂತಕ್ಕಂಥದ್ದು ಹೇಳಿ ಬಯಸ್ತೀವಿ. ಇನ್ನೊಂದೇನು ಎರಡನೇ ಕಾರಣ ಏನಂದರೆ, ಹನುಮಾನ್ ದೇವ್ರ ಗುಡಿ ಇತ್ತೀಚೆಗೆ ಹುಟ್ಟಿದೆ, ಸುಮಾರು ಏನಿಲ್ಲ ಅಂದರೆ 9-10 ವರ್ಷ ಆಗಿರ್ಬೋದು. ಆದರೆ ಇದು ನೂರಾರು ವರ್ಷಗಳ ಬಂದಿರತಕ್ಕಂಥ ದರ್ಗಾ ಹಾಗಾಗಿರೋದ್ರಿಂದ ಆ ಕಡೆಯಿಂದ ಬಂದರೆ ಅದೊಂದು ಸಮಸ್ಯೆ ಉದ್ಭವ ಆಗ್ತದೆ. ನೆವದೇ ತರೋರಿಗೆ ಡಿಸ್ಟರ್ಬ್ ಆಗ್ತದೆ, ಮೆರವಣಿಗೆ ಹೋಗ್ತಕ್ಕಂಥ ಡಿಸ್ಟರ್ಬ್ ಆಗ್ತದೆ, ದೀನ ನಮಸ್ಕಾರ ಬೀಳ್ತಕ್ಕಂಥವ್ರು ಇದ್ದಾರೆ, ಮಕ್ಕಳು ಜವಳ ತೆಗಿತಕ್ಕಂಥವ್ರಿದ್ದಾರೆ. ಆದರೆ ಅಲ್ಲಿ ಅನ್ಕರ ಅಲ್ಲಿ ಮದುವೆ ಮಾಡಿಕೊಂಡು ಮದುಮಕ್ಕಳಲ್ಲಿ ಹೋಗಿ ದರ್ಶನ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಅದಲ್ಲದೇ ಇವತ್ತು ಕಂದೂರಿ ಮಾಡ್ತಕ್ಕಂಥದ್ದು ನಡೀತದೆ, ಕಾರ್ಯಕ್ರಮ ನಡೀತದೆ, ಗಂಧ ಮೆರವಣಿಗೆ ಮಾಡ್ತಾರೆ, ಮೈಬೂ ಸುಬಾನಿ ದರ್ಗಾದ ವೈಭವದಿಂದ ವಿಜೃಂಭಣೆಯನ್ನು ಕಾರ್ಯಕ್ರಮ ನಡೆಸ್ತಾರೆ. ಆ ಕಾರಣಕ್ಕಾಗಿ ಆ ಕಡೆಯಿಂದ ಬೇಡ, ಇದು ಹಳಿ ದರ್ಗಾ, ಹಳಿ ದಾರಿ, ಹಳಿದೆ ಅನ್ನದೇ ಅದೇ ಯಥಾಪ್ರಕಾರವಾಗಿ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಿದ್ವಿ. ಪೊಲೀಸ್ ಅಧಿಕಾರಿಗಳು ಕೂಡ ಮಾನವತೆ ದೃಷ್ಟಿಯಿಂದ ತಾವು ದಯವಿಟ್ಟು ಕೈಮುಗಿದು ವಿನಂತಿ ಮಾಡ್ತೀವಿ ಹಿರಿಯ ಅಧಿಕಾರಿಗಳಿಗೆ, ದಯವಿಟ್ಟು ಇದಕ್ಕೆ ಸಾರ್ವಜನಿಕರ ಗೋಳನ್ನು ಆಲಿಸಬೇಕು ಅಂತಕ್ಕಂಥ ಮನವಿಯನ್ನು ನಾವು ಒತ್ತಾಯನ್ನು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಪಂಚಾಯತಿಯವರು ಕೂಡ ಮೊನ್ನೆ ಒಂದು ಮೀಟಿಂಗನ್ನು ಮಾಡಿ ಪ್ರೊಸೀಡಿಂಗ್ ಪಾಸ್ ಮಾಡಿದರೆ, ಗ್ರಾಮ ಪಂಚಾಯತಿ 1/3 ಮೆಜಾರಿಟಿಯನ್ನು 13 ಜನ ಸದಸ್ಯರನ್ನು ಕೂಡಿಕೊಂಡು ಒಮ್ಮತದ ಒಂದು ತೀರ್ಮಾನ ತಗೊಂಡು ಸೌಹಾರ್ದಯುತವಾಗಿ ಮೈಬೂ ಸುಬಾನಿಯ ದರ್ಗಾ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವಂಥ ದರ್ಗಾಕ್ಕೆ ಹಳೆಯ ದಾರಿನೇ ಕೊಡಬೇಕು ಅಂತಕ್ಕಂಥ ಪಂಚಾಯತಿಯವರು ಕೂಡ ಒಂದು ಪ್ರೊಸೀಡಿಂಗ್ ಪಾಸ್ ಮಾಡಿ ಇಡೀ ಊರಿನ ಎಲ್ಲರಿಗೂ ಎಲ್ಲರೂ ಒಂದು ಒಗ್ಗಟ್ಟನ್ನು ತೋರಿಸ್ಕೊಟ್ಟಿದ್ದಾರೆ ಅಂತಕ್ಕಂಥ ಮನವಿಯನ್ನು ಮಾಡ್ತೀವಿ. ಈ ಭಾಗದ ಶಾಸಕರೇನಿದ್ದಾರೆ, ಡಾಕ್ಟರ್ ಅವಿನಾಶ್ ಯಾದವ್, ನಾವು ಮನವಿ ಮಾಡ್ತಾ ಇದ್ದೀವಿ ಎಲ್ಲರ ಪರವಾಗಿ
ಊರಿನ ಹಿತದೃಷ್ಟಿಕೋನದಿಂದ, ಸಾರ್ವಜನಿಕರ ಹಿತದೃಷ್ಟಿಯಿಂದ, ಸೌಹಾರ್ದ ಧಕ್ಕೆ ಆಗ್ಬಾರ್ದು ಅನ್ನೋ ದೃಷ್ಟಿಕೋನದಿಂದ ಆ ಕಾರಣಕ್ಕಾಗಿ ಅವರು ಶಾಸಕರು ಕೂಡ ತಾವು ದಯವಿಟ್ಟು ಮಧ್ಯಪ್ರವೇಶ ಮಾಡಬೇಕು, ತಾವು ದಯವಿಟ್ಟು ಎಸ್ ಪಿ ಅವ್ರ ಜೊತೆಗೆ IGP ಅವ್ರ ಜೊತೆಗೆ ಮಧ್ಯಪ್ರವೇಶ ಮಾಡಿ ಮಾತುಕತೆ ನಡೆಸಿ ಅದಕ್ಕೆ ಅವ್ರ ಜೊತೆಗೆ ಮಾತುಕತೆ ಮಾಡಿಕೊಂಡು ಈ ದಾರಿಯನ್ನು ಅನುವು ಮಾಡಿಕೊಡ್ಬೇಕು ಸಾರ್ವಜನಿಕರಿಗೆ ಅಂತಕ್ಕಂಥ ಮನವಿ ಮಾಡ್ತಿದ್ದೀವಿ. ಮೈಬೂರ್ ಸುಬಾನಿ ದರ್ಗದ ವಕ್ ಬೋರ್ಡ್ನಲ್ಲಿ ಎಷ್ಟೇ ಎಂಟ್ರಿ ಇದೆ, ಇವತ್ತು 50x50, ಇವತ್ತು ಪಂಚಾಯತಲ್ಲಿ ರೆಕಾರ್ಡ್ ಇದೆ, ಪಂಚಾಯತಲ್ಲಿ ನಕಾಶೆ ಅಪ್ರೂವಲ್ ಆಗಿದೆ. ನಾವು ಕೇಳ್ತಕ್ಕಂಥದ್ದು ಏನು, ಅವ್ರು ಮಾಡ್ತಕ್ಕಂಥದ್ದು ಏನು ಅನ್ನೋದೊಂದು ಪ್ರಶ್ನೆ ಕಾಡ್ತಿದೆ. ದಯವಿಟ್ಟು ಸೌಹಾರ್ದಕ್ಕೆ ಧಕ್ಕೆ ಆಗಬಾರ್ದು, ಶಾಂತಿ ಕಾಪಾಡಬೇಕು, ಸೌಹಾರ್ದ ಎತ್ತಿಡಿಬೇಕು. ಇವತ್ತು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಆಪಸ್ ಮೇ ಆಯ್ ಬಾಯಿ ಬಾಯಿ, ಇವತ್ತು ಈಗ ಗಾಂಧೀಜಿಯವರು ಈಶ್ವರಲ್ಲ ತೇರೆ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಅನ್ನೋಂಥ ಮಾತನ್ನು ಹೇಳಿದರೆ ಆ ದೃಷ್ಟಿಕೋನದಲ್ಲಿ ನಾವೆಲ್ಲರೂ ಕೂಡಿದ್ದೀವಿ. ಆ ಕಾರಣಕ್ಕೆ ದಯವಿಟ್ಟು ಶಾಸಕರು ಮಧ್ಯಪ್ರವೇಶ ಮಾಡಿ ಇದನ್ನು ದಾರಿ ನಡೆಯಕ್ಕೆ ಅನುವು ಮಾಡಿಕೊಡ್ಬೇಕು. ಉರಿ ಬಿಸಿಲಿದೆ, ಕೂಲಿ ನಾಲಿ ಮಾಡಿ ಬದುಕ್ತಕ್ಕಂಥವ್ರು, ಆ ಕೂಲಿ ಮಾಡಿ ಬಂದಿರತಕ್ಕಂಥದ್ರಲ್ಲೇ ಸಂಜೆಗೆ ಅಡುಗೆ ಮಾಡಿ ಉಣ್ತಕ್ಕಂಥ ಬಡ ಜನರು ಇವತ್ತು ತಮ್ಮೆಲ್ಲ ಒಂದು ದಂದ ದಾವಂತಿಯನ್ನು ಬಿಟ್ಟು ಇವತ್ತಿಗೆ 5ನೇ ದಿನಕ್ಕೆ ಅಹೋರಾತ್ರಿ ಧರಣಿ ಸತ್ಯಗಳನ್ನು ಪ್ರಾರಂಭ ಆಗಿದೆ. ರಾತ್ರಿ ಸೊಳ್ಳೆಗಳ ಕಾಟ ಜಾಸ್ತಿ ಇದೆ, ಆ ಸೊಳ್ಳೆಗಳ ಕಚ್ಚಿ ಇಲ್ಲಿರ್ತಕ್ಕಂಥ ಧರಣಿ ನಿರತರಾಗಿ ಒಬ್ಬರಿಗಾದರೂ ಕಾಲ್ರಾ ಅಟ್ಯಾಕ್ ಆಗಲಿ, ಮಲೇರಿಯಾ ಅಟ್ಯಾಕ್ ಆಗಲಿ, ಇದಕ್ಕೆ ಹೊಣೆಗಾರರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆ ನಮಗೆ ಕಾಡ್ತದೆ. ದಯವಿಟ್ಟು ಆ ಜನರಿಗೆ ಅಂಥ ಅನಾಹುತನ್ನು ಆಗಲಾರದಂಥ ರೀತಿಯಲ್ಲಿ ತಕ್ಷಣವೇ ಮಾನವತೆ ದೃಷ್ಟಿಕೊಂಡು ಈ ಸಮಸ್ಯೆಯನ್ನು ಇತ್ಯರ್ಥ ಮಾಡೋಕ್ಕೆ ಶಾಸಕರ ಮಧ್ಯಪ್ರವೇಶ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ.